1828 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನ ಕೈಗಾರಿಕೆಗಳಿಗೆ ನೀಡಲು ಸರ್ಕಾರ ಮುಂದಾಗಿದೆ. ಏನು ಇವತ್ತು ಹಾಗಾಗಿ ಇವತ್ತು ತಾತ್ಕಾಲಿಕವಾಗಿ ಏನು ಸಾಂಕೇತಿಕವಾಗಿ ತತ್ಕ್ಷಣ ತಾಲೂಕು ಸಮಿತಿ ಇದನ್ನು ಸಿದ್ಧ ನಿರ್ಣಯ ಮಾಡಿ ಇವತ್ತು ಒಂದು ಸಾಂಕೇತಿಕ ಹೋರಾಟವನ್ನು ಕೊಟ್ಟಿದ್ದೀವಿ ತಾಲೂಕು ಕಚೇರಿ ಮುಂದೆ. ಆ ಹೋರಾಟವನ್ನು ಕುರಿತು ನಮ್ಮ ರಾಜ್ಯ ಉಪಾಧ್ಯಕ್ಷ ಬೆಳಿಟ್ಟು ಮುಖ್ಯಪಟ್ಟವರು ಅಲ್ಲಿ ಮಾತಾಡ್ತಾರೆ. ಇಂದಿನ ಜನರ ಒಂದು ಕೆಲಸಗಳಿಗೆ ತುಂಬ ಉದ್ಯೋಗ ದೊರಕಲಿ ಅಂತ ಇಲ್ಲಿ ಬರ್ತಿರೋದು ಯಾವುದೋ ಐಟಿ ಬಿಟಿ ಕಂಪ್ನಿಗಳಲ್ಲ, ಎಲ್ಲ ಐಟಿ ಬೇಸ್ಡ್ SLC ಬರೋದು ಮಾಡಬೇಕು. ಹಾಗಾಗಿ ಏನು ಅಭಿವೃದ್ಧಿ ಇದೆ ಅದು ಕೂಡ ಇರಬೇಕು, ಹಾಗೆ ರೈತರ ಜೀವನಕ್ಕೂ ಅದು ಸುಲಭವಾಗೂ ಇರಬೇಕು. ಅವರದ್ದು ಮತ್ತೆ ಅವರದ್ದು ಎರಡೂ ಜೊತೆ ಜೊತೆಯಾಗಿ ಹೋದರೆ ಮಾತ್ರ ಒಂದು ಸಾಮಾಜಿಕ ಸಾಮೀಪ್ಯ ಇರುತ್ತೆ. ಅದು ಸರ್ಕಾರಕ್ಕೂ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೂ ಕೂಡ ಮಾನ್ಯತಾಗಿದೆ. ಅವರು ಕೂಡ ಎರಡನ್ನೂ ಬ್ಯಾಲೆನ್ಸ್ ಮಾಡೋ ರೀತಿ ಒಂದು ತೀರ್ಮಾನ ಮಾಡ್ತಾರೆ. ಹಾಗಾಗಿ ಅಭಿವೃದ್ಧಿನೂ ಬೇಕು ಮತ್ತು ರೈತರ ಸಹಕಾರವೂ ಬೇಕಾಗುತ್ತೆ. ಈಗ ಮನವಿನ ನಾನು ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳು ಮೂಲಕ ಕಳಿಸ್ಕೊಡ್ತೀನಿ. ದಯಮಾಡಿ ತಗೊಂಡ್ರು ಕೂಡ ಶಾಂತಿಯುತವಾಗಿ ಇರಬೇಕು, ಯಾವುದೇ ಗೊಂದಲಕ್ಕೆ ನಾವು ಸರ್ ಹಂಗೆ ಏನು ಸರ್ ಏನು ಹೇಳಿದ್ರು ಹುಟ್ಟಿದೆ ಅದನ್ನು ಮಾಡಿ ದಯಮಾಡಿ ಖಂಡಿತ ನಾವು ಕೂಡ ನಿಮ್ಮ ತಾಲೂಕಾಳ ಜೊತೆ ಇರ್ತೀವಿ. ತಾವು ಕೈಗಾರಿಕೆ ವಿರೋಧಿಗಳಲ್ಲ, ನಾವು ಏನಂದ್ರೆ ಇವತ್ತು ರೈತರ ಫಲವತ್ತತೆ, ಇವತ್ತು ರೇಷ್ಮೆ ಹಾಕಿರ್ತಾರೆ, ಮಾವು ಹಾಕಿರ್ತಾರೆ, ತರಕಾರಿಗಳು ಹಾಕಿರ್ತಾರೆ, ಗೋಡೆಗಳು ಅಂಥ ಬೆಳೆಗಳ ಸ್ವಾಧೀನತೆಯನ್ನು ತಗೊಳ್ಬಾರ್ದು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ತಾವು ಮತ್ತೊಂದು